ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಪೂರಕ ಪ್ರಾಥಮಿಕ ಶಾಲೆಯಿಂದಲೇ ಮಕ್ಕಳ ಸ್ಕೌಟ್ ಮತ್ತು ಗೈಡ್ಸ್ನಲ್ಲಿ ಭಾಗವಹಿಸುವುದರಿಂದ ಮಕ್ಕಳ ಶಿಸ್ತು ಸಮಯ ಪ್ರಜ್ಞೆ ಮೂಡುತ್ತದೆ ಎಂದು ವಿಬಿಟಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಪ್ರಾಂಶುಪಾಲರಾದ ಡಾಕ್ಟರ್ ಸಿಬಿ ಪಾಟೀಲ್ ಹೇಳಿದರು. ನಗರದ ಹಳಿಯಾಳದ ರೂಡ್ ಸಿಟಿ ಸಭಾಭವನದಲ್ಲಿ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ ಹಳಿಯಾಳ ಹಾಗೂ ಭಾರತ ಸ್ಕೌಟ್ಸ್ ಗೈಡ್ಸ್ ತಾಲೂಕಾ ಘಟಕ ಹಳಿಯಾಳ ಇವರ ಸಹಯೋಗದಲ್ಲಿ ನಡೆದ ತಾಲೂಕಾ ಮಟ್ಟದ ದೇಶಭಕ್ತಿಗಳ ಸ್ಪರ್ಧೆಯ ಸಮಾರಂಭದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿ ಮಾತನಾಡಿದರು. ಇನ್ನು ಅಧ್ಯಕ್ಷತೆಯನ್ನು ವಹಿಸಿದ್ದ ಹಳಿಯಾಳ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಶುರಾಮ್ ಘಸ್ತಿ ಮಾತನಾಡಿ, ತಮ್ಮ ಶಾಲಾ ದಿನಗಳಲ್ಲಿ ಸ್ಕೌಟ್ನಲ್ಲಿ ಭಾಗವಹಿಸುವುದರಿಂದ ನೆನಪಿಸಿಕೊಂಡರು. ಇನ್ನು ಸ್ಕೌಟ್ಸ್ ತಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಸಹಾಯಕವಾಗಿದೆ ಎಂದು ಹೇಳಿದರು. ಗಸ್ತಿ ಸರ್ ಹೇಳಿದ್ರು, ಕೇವಲ ಬೋರ್ಡರ್ ಅಲ್ಲಿ ನಿಂತ್ಕೊಂಡಿದ್ರು, ಬೇರೆ ಬೇರೆ ಅಂಗಗಳಿದೆ ದೇಶಗಳಲ್ಲಿ, ಬೇರೆ ಬೇರೆ ಅಂಗಗಳಲ್ಲಿ ವಿವಿಧ ವಿವಿಧ ಸ್ಥಳಗಳಲ್ಲಿ ಯಾವಾಗ ನೀವು ಕೆಲಸ ಮಾಡ್ತಿರೋ ದೇಶಕ್ಕೋಸ್ಕರ ಅದು ದೇಶ ಸೇವೆ ಅಂತ ಕರೆಸಿಕೊಳ್ಳುತ್ತೆ. ನಾವು ಸಾಕಷ್ಟು ಮಹನೀಯರ ಜೀವನ ಚರಿತ್ರೆಗಳನ್ನ ಮೆಲುಕು ಹಾಕಿದಾಗ, ಇಲ್ಲ ತಿರುಗಿ ನೋಡಿದಾಗ, ಅಧ್ಯಯನ ಮಾಡಿದಾಗ ನಮಗೆ ಸಹಜವಾಗಿ ಎಲ್ಲರಲ್ಲೂ ಒಂದು ಕಾಮನ್ ಆಗಿ ವಿಷಯ ಕಂಡು ಬರುತ್ತೆ. ಯಾವುದೇ ವ್ಯಕ್ತಿ ಇರುವೆ ಹುಟ್ಟುತ್ತಾ ಪರ್ಫೆಕ್ಟ್ ಆಗಿ ಹುಟ್ಟಿರೋದಿಲ್ಲ, ಆದರೆ ಆತನ ಹವ್ಯಾಸಗಳು, ಆತನ ರೂಢಿಗಳು ಆತನ ಪರ್ಫೆಕ್ಟ್ ಆಗಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಹುರಿದುಂಬಿಸ್ತಾ ಸಾಕಷ್ಟು ವಿಧ ವಿಧಾನಗಳಲ್ಲಿ ಮಕ್ಕಳಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇದ್ದೀವಿ. ಜಂಬೂರಿ ಅಂತ ನಿಮ್ಮದು ಒಂದು ಟ್ರೈನಿಂಗ್ ಸೆಷನ್ ಆಗುತ್ತೆ. ನಮ್ಮ ಶಾಲೆಯಿಂದನೂ ಕಳೆದ ಒಂದು 2 ವರ್ಷಗಳಿಂದ, ಅಂದ್ರೆ ಈ ಕೋವಿಡ್ ಬರೋಕ್ಕಿಂತ ಮುಂಚೆನೂ, ಬೇರೆ ಬೇರೆ ರಾಜ್ಯಗಳಿಂದನೂ ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ಹೆಚ್ಚು ಕಡಿಮೆ ಬಹುಶಃ ಒಂದು ಜುಲೈ 7ನೇ ತಾರೀಕಿಗೆ ನಾನು ಬೆಂಗಳೂರಲ್ಲಿ ಇದ್ದಾಗ PCR ಸಿಂಧ್ಯಾ ಅವರನ್ನ ಭೇಟಿಯಾಗಿದ್ದೆ. ಅವ್ರಿಗೆ ನಂತರ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸತೀಶ್ ನಾಯಕ್, ಬಾವಿಕೆರೆ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪ್ರಶಾಂತ್ ನಾಯಕ್, ಜಿಲ್ಲಾ ಸ್ಕೌಟ್ ಮತ್ತು ಗೈಡ್ಸ್ನ ಸಂಘಟಕರಾದ ವೀರೇಶ್ ಮಾತರ್, ಸ್ಕೌಟ್ಸ್ ಗೈಡ್ಸ್ನ ತಾಲೂಕಾ ಕಾರ್ಯದರ್ಶಿ ರಮೇಶ್ ಕುರಿಯವರ್, ದೈಹಿಕ ಶಿಕ್ಷಣ ಸಂಯೋಜಕರಾದ ವಿವೇಕ್ ಕವರಿ ಕಾರ್ಯಕ್ರಮದಲ್ಲಿ ಮತ್ತಿತರರು ಉಪಸ್ಥಿತರಿದ್ದರು.